ಹೆಚ್ಪಿ ಸ್ವರೂಪ್ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಕುಮಾರಣ್ಣ ಹೇಳ್ತಾ ಇದ್ರು ಅವರೊಬ್ರು ಸಾಮಾನ್ಯ ಕಾರ್ಯಕರ್ತ, ಕರಿಗೌಡರು ರಾಜೇಗೌಡರು ದೇವೇಗೌಡರು ಗೊತ್ತು, ಸ್ವರೂಪ್ ಯಾರು ಗೊತ್ತಿಲ್ಲ ಅಂತ ಮಾತನಾಡಿದ್ದಾರೆ ಹೆಚ್ಡಿ ರೇವಣ್ಣ. ಹಾಸನದ ಟಿಕೆಟ್ ಆಕಾಂಕ್ಷಿ ಸ್ವರೂಪ್ ಸದ್ಯ ರಾಜ್ಯದೆಲ್ಲರಿಗೂ ಗೊತ್ತು. ಸ್ವಲ್ಪ ದಿನಗಳ ಹಿಂದೆ ಬಹಳ ಸುದ್ದಿಯಲ್ಲಿದ್ದರು ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ, ಸ್ವರೂಪ್ ಇವರ ನಡುವಿನ ಮುಸುಕಿನ ಗುದ್ದಾಟಗಳು, ಟಿಕೆಟ್ ಗಾಗಿ ನಡೀತಾ ಇದ್ದಂತ ತೆರೆಮರೆಯ ಹೋರಾಟಗಳು ರಾಜ್ಯಕ್ಕೆ ಗೊತ್ತಿತ್ತು. ಆದರೆ ಈಗ ರೇವಣ್ಣ ಹೇಳ್ತಿದ್ದಾರೆ ಅವರಿಗೆ ಸ್ವರೂಪ್ ಅಂತಂದ್ರೆ ಯಾರು ಅಂತ ಗೊತ್ತಿಲ್ಲ ಅಂತ. ಹಾಸನಕ್ಕೆ ಯಾರು ಸಮರ್ಥ ನಾಯಕ ಇಲ್ಲ ಅಂತ ಹೇಳಿ ಅನ್ಕೊಳ್ಬೇಡಿ, ನಮ್ಮ ಪಕ್ಷದಲ್ಲಿ ಸಮರ್ಥ ನಾಯಕರು ಇದ್ದಾರೆ ಅಂತ ಹಾಸನದಲ್ಲಿ ಮಾತನಾಡಿದ್ದಾರೆ ಹೆಚ್ ಡಿ ರೇವಣ್ಣ. ಸ್ವರೂಪ್ ಯಾರೋ ಗೊತ್ತಿಲ್ಲ, ಕುಮಾರಣ್ಣ ಕೇಳಿದ್ರೆ ನಾನು ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ತಾರೆ ಅಂತ ಹೇಳೋ ಮೂಲಕ ಎಲ್ಲೋ ಒಂದು ರೀತಿಯಲ್ಲಿ ಸಿಟ್ಟು ಇದನ್ನೆಲ್ಲ ತೋರಿಸ್ದಂತ ಕಾಣ್ತಾ ಇದೆ. ಕುಮಾರಸ್ವಾಮಿ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟು ಅಂತ ಹೇಳ್ತಾ ಇದ್ರು, ಈಗ ಸಾಮಾನ್ಯ ಕಾರ್ಯಕರ್ತ ಸ್ವರೂಪ ಅಂತ. ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಹೆಚ್ ಡಿ ರೇವಣ್ಣ ಹೇಳ್ತಿದ್ದಾರೆ. ಹಾಗಾದ್ರೆ ಹಾಸನಕ್ಕೆ ಏನಾದರೂ ಸ್ವರೂಪ್ಗೆ ಟಿಕೆಟ್ ಕೊಡೋದಕ್ಕೆ ಮಾತುಕತೆ ಮುಗ್ದೋಯ್ತಾ? ಅದಕ್ಕೆ ರೇವಣ್ಣ ಸಿಟ್ಟಾಗ್ಬಿಟ್ರ ಗೊತ್ತಿಲ್ಲ, ಕಾದ್ ನೋಡಬೇಕು. ಹೆಚ್ ಡಿ ರೇವಣ್ಣ ಅವರ ಹೇಳಿಕೆ ಮಾತ್ರ ಬಹಳಷ್ಟು ಆಯಾಮಗಳಿಗೆ ಈಗ ಎಡೆ ಮಾಡಿ ಕೊಡ್ತದೆ. ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.